ಅಲಮಟ್ಟಿ ಅಣೆಕಟ್ಟಿನ ಸುತ್ತಮುತ್ತಲೂ ಸುಂದರವಾದ ಉದ್ಯಾನವನಗಳು ತಲೆ ಎತ್ತಿ ನಿಂತಿವೆ. ಇವುಗಳ ಸೌಂದರ್ಯವನ್ನು ಸವಿಯಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಇದರಿಂದ ಇಲ್ಲಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ಆದಾಯವಿದ್ದರೂ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸ್ಥಿತಿ ದಯನೀಯವಾಗಿದೆ. ಏಕೆಂದರೆ ಅವರಿಗೆ ಸರಿಯಾದ ಸಮಯಕ್ಕೆ ವೇತನ ಸಿಗುತ್ತಿಲ್ಲ. ಕಳೆದ 5 ತಿಂಗಳಿನಿಂದ ವೇತನ ಸಿಗದೆ ಕಾರ್ಮಿಕರು ಪರದಾಡುವಂತಾಗಿದೆ. ಆದ್ದರಿಂದ ಕಾರ್ಮಿಕರಿಗೆ ತಕ್ಷಣ ವೇತನ ಪಾವತಿಸುವಂತೆ ಆಗ್ರಹಿಸಿ ಕಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ಇಂಜಿನಿಯರ್ಗಳಿಗೆ ಮನವಿ ಸಲ್ಲಿಸಲಾಗಿದೆ. ಏಷ್ಯಾದಲ್ಲೇ ದೊಡ್ಡದಾದ ಆಲಮಟ್ಟಿ ಅಣೆಕಟ್ಟು. ಈ ಅಣೆಕಟ್ಟಿನ ಸುತ್ತಲೂ 100 ಎಕರೆಗಳಲ್ಲಿ ಅತಿ ಸುಂದರವಾದ ಗಾರ್ಡನ್ಗಳು ತಲೆ ಎತ್ತಿ ದೇಶ ವಿದೇಶಗಳಿಂದ ಬರುವಂತಹ ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ. ಈ ಸೊಬಗನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಪ್ರತಿದಿನ ಈ ಅಣೆಕಟ್ಟು ಮತ್ತು ಸುತ್ತಮುತ್ತಲಿನ ಗಾರ್ಡನ್ಗಳ ವೀಕ್ಷಣೆ ಮಾಡುತ್ತಾರೆ. ಇದರಿಂದ ಪ್ರತಿದಿನ ಲಕ್ಷಾಂತರ ರೂಪಾಯಿ ಆದಾಯವಿದ್ದರೂ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನ ಸಿಗುತ್ತಿಲ್ಲ. ತಿಂಗಳಾದ್ರೂ ಪ್ರತಿ ತಿಂಗಳ ವೇತನ ಪಾವತಿಸಬೇಕು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪ್ರತಿ ಕಾರ್ಮಿಕರು ತಮ್ಮ ಕುಟುಂಬ ನಿರ್ವಹಣೆ ಮಾಡುವುದಕ್ಕೆ ಕಷ್ಟಪಡುತ್ತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮಕ್ಕಳ ಶಿಕ್ಷಣ, ಕುಟುಂಬದ ಆರೋಗ್ಯ ಕಾಪಾಡುವುದಕ್ಕೆ ಸಾಲ ಮಾಡಿ ಜೀವನ ಮಾಡುವಂತಾಗಿದೆ. ಇದರಿಂದಾಗಿ ಕಾರ್ಮಿಕರು ಜೀವನ ದುಸ್ತರವಾಗುತ್ತಿದೆ. ಆದ್ದರಿಂದ ಗಾರ್ಡನ್ ನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಕಳೆದ 5 ತಿಂಗಳಿಂದ ವೇತನ ಪಾವತಿಸಿಲ್ಲ. ವೇತನದ ಬಗ್ಗೆ ಮಾತನಾಡಿದರೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಬಾಕಿ ಇರುವ ವೇತನವನ್ನ ಈ ತಿಂಗಳು 15/9/2021 ಪಾವತಿಸಬೇಕೆಂದು ಕಾರ್ಮಿಕರು ಹೇಳುತ್ತಾರೆ. ಈ ತಿಂಗಳು ನಿಮ್ಮ ವೇತನವನ್ನು ಕೊಡುತ್ತೇವೆ ಅಂತ ಹೇಳುತ್ತಾನೆ ಬರುತ್ತಿದ್ದಾರೆ ಎಂದು ಹೇಳಿದರು. ಮಲ್ಲಿಕಾರ್ಜುನ್ HT, ದ್ಯಾಮನ್ನ ಬಿರಾದಾರ್ ಲಕ್ಷ್ಮಣ್ ಬ್ಯಾಳೇಳ್ ಇವರು ನೌಕರ ಸಂಘದ ಅಧ್ಯಕ್ಷರು. ಇವರೆಲ್ಲರೂ ಸೇರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ಇಂಜಿನಿಯರ್ ಆಫೀಸಿಗೆ ಮನವಿ ಸಲ್ಲಿಸಿದರು. ಈಗ 5 ತಿಂಗಳು ಮುಗಿದ 6ನೇ ತಿಂಗಳು ನಡೆದವರ ಚಲಿಕೆ ನಾವು ಆಫೀಸ್ ಸಾಹೇಬರಿಗೆ ಈಗ ಆಲ್ರೆಡಿ 15 ದಿವಸ ಅದು ಪತ್ರ ಕೊಟ್ಟು ಆ ಪತ್ರಕ್ಕೆ ಅವರು ಉತ್ತರ ಕೊಟ್ಟಿದ್ದೇವೆ. ಸಿ ಸಾಹೇಬರಿಗೂ ಕೊಟ್ಟಿವಿ, ಎಲ್ಲ ಆಫೀಸರ್ಗೆ ಕೊಟ್ಟಿವಿ ನಾವು ಆಲ್ರೆಡಿ ಕೊಟ್ಟು 15 ದಿವಸ. 15 ದಿವಸ ಒಳಗಡೆ ನಮಗೆ ಪೇಮೆಂಟ್ ಮಾಡಲಿಲ್ಲ ಅಂದರೆ ಅಗಾರತೆ ಬೆಳೆ ಆಗ್ತೀವಿ ಅಂತ ಹೇಳಿದ್ದೀನಿ. ಹೇಳಿದ್ರು ಕೂಡ ಅವ್ರು ಆಗ್ತಕ್ಕ ನಾವು ನಮ್ಗೆ ಇನ್ನೊಂದು ವಾರ ಟೈಮ್ ಕೊಡು ಅಂದರೆ ನಾವು ಆಗಲ್ರಿ, ಈಗ 5 ತಿಂಗಳು ಮುಗಿದೋಗ್ಯದ, ಇನ್ನೂ ವಾರ ಟೈಮ್ ಕೊಡು, ನಾವು ಆಗಲ್ರಿ ಅಂತ ಹೇಳಿದ್ರೆ ನಾವು ಅದಕ್ಕೆ ನಾವು ಅಗಾರತೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಈ IUTUC ಕೇಂದ್ರೀಯ ಕಾರ್ಮಿಕ ಸಂಘಟನೆಗೆ ಸಂಯೋಜಿತಗೊಂಡಿರುವಂಥ ಸಂಯುಕ್ತ KVGNL ಆಲ್ಮಟ್ಟಿ ಗಾರ್ಡನ್ ರೀಗ್ರೂಪ್ ನೌಕರರಿಂದ ಕಳೆದ 6 ತಿಂಗಳಿಂದ ದುಡ್ದಿರ್ತಕ್ಕಂಥ ವೇತನ, ಬಾಕಿ ಇರ್ತಕ್ಕಂಥ ವೇತನ ಗೊತ್ತಿಲ್ಲ. ಈ ಕೂಡಲೇ 6 ತಿಂಗಳ ವೇತನವನ್ನು ನೀಡಲೇಬೇಕಂತ ಹೇಳಿಬಿಟ್ಟು ಆಗ್ರಹಿಸಿ ಮುಖ್ಯ ಇಂಜಿನಿಯರಿಂಗ್ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಕಂಟಿನ್ಯೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಈ ದಿನಮಾನಗಳಲ್ಲಿ ಎಲ್ಲ ವಸ್ತುಗಳು ಕೂಡ ದುಬಾರಿ ಆಗಿದೆ. ಎಲ್ಲ ಒಳ್ಳೆಣ್ಣೆ, ತೊಗರಿಬೇಳೆ ಎಲ್ಲನೂ, ಸಾರಿಗೆ, KEB ಬಿಲ್ಲು ಎಲ್ಲನೂ ಕೂಡ ಜಾಸ್ತಿ ಆಗಿರೋದ್ರಿಂದ ಪ್ರತಿ ತಿಂಗಳು ಕೂಡ ವೇತನ ಕೊಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೇನೆ. ತಿಂಗಳ 5ನೇ ತಾರೀಕು ಒಳಗಡೆ ಪೇಮೆಂಟ್ ಕೊಡಬೇಕು, ಆನಂತರ ಬಾಕಿ ಇರ್ತಕ್ಕಂಥ ವೇತನ ಈ ಕೂಡಲೇ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಅವರು ಸರಿಯಾಗಿ ಸ್ಪಂದಿಸದೇ ಇದ್ರ ಅವರ ಹತ್ರ ಇಡೀ ಕುಟುಂಬ ಸಮೇತ ಇಲ್ಲಿ CA ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡೋಕೆ ಕರೆ ಕೊಡ್ತಾ ಇದ್ದೀವಿ. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ YouTube ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.